ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ತಿರುಗಿಂದ ಆವರ್ತಿ ಪ್ರೀತಿಸುವ ದೇವರು ನಮಗೋಸ್ಕರವಾಗಿ ಅದ್ಭುತಗಳನ್ನು ಮಾಡುವಂತದ್ದನ್ನು ನಾವು ಧ್ಯಾನ ಮಾಡುತ್ತಾ ದೇವರಿಗೆ ಸ್ತೋತ್ರ ಸಲ್ಲಿಸಲಿಕ್ಕೆ ಡಿಸೆಂಬರ್ 12ನೇ ತಾರೀಕು 2ನೇ ಭಾನುವಾರ ನಾವು ಸೇರಿ ಬಂದಿದ್ದೇವೆ ದೇವರ ನಾಮಕ್ಕೆ ನಿತ್ಯವು ಸ್ತೋತ್ರ ಉಂಟಾಗಲಿ ನಮ್ಮನ್ನು ಸದಾ ಕಾಲಕ್ಕೂ ದೇವರು ಪ್ರೀತಿ ಮಾಡುವಂತ ಆಗಿದ್ದಾನೆ ಎಂದಿಗೂ ಕೈಬಿಡುವವನಲ್ಲ Thank you.
जगह को भर जो भी तू चाहे
ಬಲವಾಗಿ ನಮ್ಮನ್ನು ನಡೆಸಿದಂತ ದೇವರಿಗೆ ಸ್ತೋತ್ರ. ಗಿನ್ ಗಿನ್ಗೆ ಸ್ತುತಿ ಕರು. This is
ದೇವರ ಪ್ರಸನ್ನತೆ ಎಲ್ಲಾ ಕಡೆಯಲ್ಲಿ ಎಲ್ಲಾ ಸಮಯದಲ್ಲಿ ಇದೆ ಆದರೆ ನಾವು ಅದನ್ನು ಅನುಭವಿಸುವಂತೆ ದೇವರು ಆ ಅನುಭವ ಕೊಡಬೇಕಾಗಿ ನಾವು ನೀನು ಇಲ್ಲದೆ ನಾನೇನು ಮಾಡಲ್ಲ ಎಂಬುದಾಗಿ
ನೀನು ಸ್ವಾಮಿ ಆ ಮಹಿಮಾ ಪದವಿಯನ್ನು ಬಿಟ್ಟು ಲೋಕಕ್ಕೆ ಬಂದಿಯಲ್ಲ ಆ ಪ್ರೀತಿಯನ್ನು ನಾನು ಅರಿತುಕೊಳ್ಳುವ ಹಾಗೆ ನಿನ್ನ ಜ್ಞಾನವನ್ನು ನಿನ್ನ ವಾಕ್ಯದ ಬೆಳಕನ್ನು ನಮಗೆ ನೀಡು ಸ್ವಾಮಿ ಅಲ್ಪನಾದಂತ ಈ ನಿನ್ನ ಸೇವಕನನ್ನು ನಿನ್ನ ಶಿಲುಬೆ ಅಡಿಧಾವರಣೆ ಮುಚ್ಚಿಟ್ಟುಕೊಂಡು ನೀನೇ ಮಾತನಾಡು ಕರ್ತನೆ ನನ್ನ ಶರಣನೆ ನನ್ನ ವಿಮೋಚನೆ ನನ್ನ ಮಾತು ನಮ್ಮೆಲ್ಲ ಹೃದಯ ಧ್ಯಾನ ನಿನಗೆ ಸಮರ್ಪಕವಾಗಿರಲಿ ಆಮೆನ್ ಕರ್ತನಲ್ಲಿ ಪ್ರಿಯರೇ ಈ ಹೊತ್ತಿನ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ವಿಷಯ ಜರ್ನಿ ಆಫ್ ಲವ್ ಪ್ರೀತಿಯ ಪಯಣ ಎಂಬುದಾಗಿ ಪ್ರೀತಿಯ ಪಯಣ ಯೋಹಾನ 3:16 ಎಲ್ಲರಿಗೂ ಗೊತ್ತಿರತಕ್ಕಂತ ಒಂದು ವಚನ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟರು ಆತನು ನಂಬ ಒಬ್ಬನಾದರೂ ನಾಶವಾಗಬಾರದು ಕರ್ತನಲ್ಲಿ ಪ್ರೇರೆ ಇದು ಆಗಮನ ಕಾಲದ 3ನೇ ವಾರ ದ ಥರ್ಡ್ ಸಂಡೇ ಇನ್ ಅಡ್ವೆಂಟ್ ಇದರಲ್ಲಿ ನಾವು ನೋಡುವಂಥದ್ದು ಏನಂದ್ರೆ ಪ್ರೀತಿ ದೇವರ ಅಪಾರವಾದಂಥ ಪ್ರೀತಿ ದೇವರು ತನ್ನ ಅಪಾರವಾದಂಥ ಪ್ರೀತಿಯನ್ನು ವಿಧ ವಿಧವಾಗಿ ಪ್ರಕಟಿಸುತ್ತಾ ಬಂದನು ದೇವರ ಸೃಷ್ಟಿಯಲ್ಲಿಯೇ ತನ್ನ ಪ್ರೀತಿಯನ್ನು ಮನುಷ್ಯರಲ್ಲಿ ಉಂಟು ಮಾಡುವುದರಲ್ಲಿ ತೋರಿಸಿದ್ದಾನೆ ಬಹಳ ದೇವರ ವಾಕ್ಯ ಬಹಳ ಸುಂದರವಾಗಿ ಹೇಳ್ತದೆ ಏನಂದ್ರೆ ಮನುಷ್ಯನನ್ನು ಮಣ್ಣಿನಿಂದ ಸೃಷ್ಟಿ ಮಾಡಿ ತನ್ನ ಸ್ವರೂಪವನ್ನು ಕೊಟ್ಟನು ಎಷ್ಟು ಅದ್ಭುತವಾದಂಥ ಒಂದು ದೇವರ ಪ್ರೀತಿ ಇಲ್ಲಿ ನಾವು ನೋಡ್ತೇವೆ ತನ್ನ ಸ್ವರೂಪವನ್ನೇ ಮನುಷ್ಯರಿಗೆ ಕೊಟ್ಟನು ಕರ್ತನಲ್ಲಿ ಪ್ರಿಯರೇ ನಾವು ಪ್ರೀತಿಸಿದವರಿಗೆ ಎಲ್ಲವನ್ನು ಕೊಡಲಿಕ್ಕೆ ಇಷ್ಟಪಡ್ತೇವೆ ಬಹಳ ಪ್ರೀತಿ ಎಷ್ಟು ಶ್ರೇಷ್ಠತೆ ಇದೆ ಅಂತ ಹೇಳಿದ್ರೆ ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತು ಹಂಚಿದವರಿಗೆ ಮಾತ್ರ ಗೊತ್ತು ಎಷ್ಟೋ ಸಂದರ್ಭಗಳಲ್ಲಿ ಪ್ರೀತಿ ಅನುಭವ ಇದ್ದರೂ ನಾವು ಆ ಪ್ರೀತಿಯನ್ನು ತಿಳ್ಕೊಳ್ಳದೆ ನಾವುಗಳು ಪ್ರೀತಿಯನ್ನು ಹಂಚದೆ ಹೋಗುತ್ತೇವೆ ಅದು ನಿಜವಾದಂಥ ಪ್ರೀತಿಯಲ್ಲ ಪ್ರೀತಿಯ ಅನುಭವ ನಮ್ಮನ್ನು ಮತ್ತೊಬ್ಬರನ್ನು ಪ್ರೀತಿಸುವಂತೆ ಮಾಡುವಂಥದ್ದೇ ನಿಜವಾದಂಥ ಪ್ರೀತಿಯ ಅನುಭವ ಹಾಗಾದರೆ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ವ್ಯವಹಾರ ಸುವಾರ್ತೆ ಹೇಳ್ತಾರೆ ಪ್ರೀತಿ ದೇವರಿಂದ ಬಂದಿರತಕ್ಕಂಥದ್ದು ಆ ಪ್ರೀತಿ ದೈವ ಆ ಪ್ರೀತಿ ನಮ್ಮಲ್ಲಿ ಇರುವುದಾದರೆ ನಾವು ಮತ್ತೊಬ್ಬರನ್ನು ಪ್ರೀತಿಸಬೇಕು ಇಲ್ಲದಿದ್ದರೆ ನಾವು ಸುಳ್ಳುಗಾರರು ಇಫ್ ವಿ ಡು ನಾಟ್ ಲವ್ ಆ ಬ್ರದರ್ಸ್ ಆರ್ ಸಿಸ್ಟರ್ಸ್ ದೇರ್ ಇಸ್ ನೋ ಟ್ರೂ ಲವ್ ಇನ್ ಅಸ್ ಅಂಡ್ ವಿ ಕೆನ್ ನಾಟ್ ಕ್ಲೇಮ್ ದಟ್ ವಿ ಲವ್ ಗಾಡ್ ಕರ್ತನಲ್ಲಿ ಪ್ರೇರೆ ಆ ದೇವರು ಎಷ್ಟರ ಮಟ್ಟಿಗೆ ತನ್ನ ಜನರನ್ನು ಪ್ರೀತಿ ಮಾಡಿದಂತ ಹೇಳಿದ್ರೆ ದೇವರ ವಾಕ್ಯ ಬಹಳ ಅದ್ಭುತಕರವಾಗಿ ಹೇಳುವಂತದಾಗಿದೆ ಯೆರೆಮೀಯನ ಗ್ರಂಥ ಪ್ರವಾದನ ಗ್ರಂಥ 31:3 ವಚನ ಬಹಳ ಸುಂದರವಾಗಿ ಹೇಳ್ತಾರೆ ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ I have loved you with an everlasting love. Therefore, I have continued my faithfulness to you. ನಿಮ್ಮ ಮೇಲೆ ಎಷ್ಟು ಅಪಾರವಾಗಿ ದೇವರ ಪ್ರೀತಿ ಇದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರೂ ಕೂಡ ದೇವರ ಆ ಸಾನ್ನಿಧ್ಯಕ್ಕೆ ಸೇರಬೇಕೆಂಬುದಾಗಿ ದೇವರು ತನ್ನ ಮಗನನ್ನೇ ನಮಗೋಸ್ಕರವಾಗಿ ಕೊಡ್ತಾನೆ ತನ್ನ ಮಗನನ್ನೇ ನಮಗೋಸ್ಕರವಾಗಿ ಯೋಹಾನ ಸುವಾರ್ತೆ 6:38 ಯೇಸುಸ್ವಾಮಿ ಹೇಳುವ ಮಾತೆಂದ್ರೆ ನಾನು ನನ್ನ ತಂದೆಗೆ ವಿಧೇಯನಾಗಿ ತಂದೆಯ ಕಾರ್ಯವನ್ನು ನೆರವೇರಿಸುವುದಕ್ಕೋಸ್ಕರವಾಗಿ ಬಂದಿದ್ದೇನೆ ಗಾಡ್ ಲವ್ಡ್ ಅಸ್ ಸೋ ಮಚ್ ದಟ್ ಹಿ ಸೆಂಡ್ಸ್ ಹಿಸ್ ಓನ್ಲಿ ಸನ್ ಹಿ ಗಿವ್ಸ್ ಹಿಮ್ ಅಪ್ ನಮಗೋಸ್ಕರವಾಗಿ ಲೋಕಕ್ಕೆ ಕಳಿಸ್ತಾ ಇದ್ದಾನೆ ಅದಕ್ಕೆ ಕ್ರಿಸ್ಮಸ್ ಅಂತ ಅಂದ್ರೆ ನಮ್ಮೆಲ್ಲರಿಗೂ ಒಂದು ಸಂಭ್ರಮ ತರುವಂತ ಸಮಯ ಏನಕ್ಕೆ ಸಂಭ್ರಮ ದೇವರು ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ ಗಾಡ್ ಇಸ್ ಲವಿಂಗ್ ಅಸ್ ಸೋ ಮಚ್ ದಟ್ ಇನ್ ಆ ಜರ್ನಿ ಹಿ ಪೋರ್ಸ್ ಔಟ್ ಹಿಸ್ ಲವ್ ತನ್ನ ಪ್ರೀತಿಯನ್ನು ನಮ್ಮ ಮೇಲೆ ಸುರಿಸುವ
ಕಳಿಸುವಂತನೇ ಯಾವುದರಲ್ಲಿ ಯೇಸು ಕ್ರಿಸ್ತನನ್ನೇ ನಮಗೋಸ್ಕರವಾಗಿ ಕಳಿಸುವುದರಲ್ಲಿ ತನ್ನ ಪ್ರೀತಿಯನ್ನು ಪ್ರಕಟಿಸುವಂತವನಾಗಿದ್ದಾನೆ ಕರ್ತನಲ್ಲಿ ಪ್ರಿಯರೇ ಎಷ್ಟೋ ಸಂದರ್ಭಗಳಲ್ಲಿ ನಾವುಗಳು ಯೇಸುವಿನ ಆಗಮನ ಆಚರಣೆ ಮಾಡ್ತೇವೆ ಆದ್ರೆ ಪ್ರೀತಿಯನ್ನು ಅನುಭವಿಸಲಿಲ್ಲ ಯಾಕೆ ಅನುಭವಿಸಲಿಲ್ಲ ಅಂತ ಹೇಳ್ತೀನಿ ಅಂತಂದ್ರೆ ನಿಜವಾದಂತ ಯೇಸು ಕ್ರಿಸ್ತನ ಪ್ರೀತಿ ಅನುಭವಿಸುವಂತವರು ಮತ್ತೊಬ್ಬರನ್ನು ಖಂಡಿತವಾಗಿ ಪ್ರೀತಿಸುವಂತವರಾಗಬೇಕು ದಟ್ಸ್ ವೈ ಕ್ರಿಸ್ಮಸ್ ಇಸ್ ಸಚ್ ಅ ವಂಡರ್ಫುಲ್ ಫೆಸ್ಟಿವಲ್ ಆಫ್ ಲವ್ ಯೇಸುವಿನ ಪ್ರೀತಿಯನ್ನು ಅರಿತಂತವರು ಮತ್ತೊಬ್ಬರಿಗೆ ಪ್ರೀತಿಯನ್ನು ಹಂಚಿ ತೋರಿಸುವಂತವರಾಗಿರಬೇಕು ದಟ್ಸ್ ವಾಟ್ ಕ್ರಿಸ್ಮಸ್ ಇಸ್ ಆಲ್ ಅಬೌಟ್ ಅದಕ್ಕೆ ಕ್ರಿಸ್ಮಸ್ ಸಂದರ್ಭದಲ್ಲಿ ನಾವು ನೋಡ್ತೇವೆ ಏನಂತಂದ್ರೆ ಎಲ್ಲರೂ ಮತ್ತೊಬ್ಬರಿಗೆ ಏನಾದ್ರೂ ಒಂದು ಮಾಡ್ಬೇಕು ಎಂಬುದಾಗಿ ಆಲೋಚನೆ ಮಾಡ್ತಾರೆ ಅನ್ಫಾರ್ಚುನೇಟ್ ಏನಂತಂದ್ರೆ ವಿ ಡೋಂಟ್ ಓನ್ಲಿ ಡ್ಯೂರಿಂಗ್ ಕ್ರಿಸ್ಮಸ್ Love is not like that. ಈ ದೇವರ ಪ್ರೀತಿ ದ ಜರ್ನಿ ಆಫ್ ಲವ್ ಇಫ್ ಯು ಸೀ ಆದಿ ಕಾಂಡದಿಂದ ಆ ಪ್ರಕಟಣೆವರೆಗೂ ದೇವರ ಅಪಾರವಾದಂತಹ ಪ್ರೀತಿಯ ಕುರಿತಾಗಿ ತನ್ನ ಜನರನ್ನು ಪದೇ ಪದೇ ದೇವರು ಯಾವ ರೀತಿಯಲ್ಲಿ ಬಿಡುಗಡೆ ಮಾಡಿದ್ದನ್ನು ನಾವು ನೋಡ್ತೇವೆ ತನ್ನ ಜನರನ್ನು ದೇವರು ಎಷ್ಟರ ಮಟ್ಟಿಗೆ ಪ್ರೀತಿ ಮಾಡಿದ್ರು ಎಂಬುದಾಗಿ ನಾವು ನೋಡ್ತೇವೆ ಕರ್ತನಲ್ಲಿ ಪ್ರಿಯರೇ ಆ ಪ್ರೀತಿ ನಾವು ಹೊಸ ಒಡಂಬಡಿಕೆ ಯೇಸು ಸ್ವಾಮಿ ಬರುವುದರಲ್ಲಿ ಏನ್ ನೋಡ್ತೇವೆ ಅಂದ್ರೆ ಇಟ್ ವಾಸ್ ನಾಟ್ ಫಾರ್ ಒನ್ ಪೀಪಲ್ ಯಾವುದೋ ಒಂದು ಆರಿಸಿಕೊಂಡಂತ ಜನಾಂಗ ಇವರಿಗೆ ಮಾತ್ರ ಇರಲಿಲ್ಲ ಎನಿಬಡಿ ಹೂ ಬಿಲೀವ್ಸ್ ಯಾರ್ಯಾರು ಯೇಸು ಕ್ರಿಸ್ತನನ್ನು ನಂಬ್ತಾರೋ ಯೇಸು ಸ್ವಾಮಿ ತಿಳ್ಕೊಂಡಿದ್ದಾರೋ ಅವರೆಲ್ಲರ ಮೇಲೆ ದೇವರು ಪ್ರೀತಿಯನ್ನು ಸುರಿಸುವಂತವನು ಅವರಿಗೋಸ್ಕರವಾಗಿ ಮಗನನ್ನು ಕಳಿಸಿರುವಂತವನಾಗಿದ್ದಾನೆ ಕರ್ತನಲ್ಲಿ ಪ್ರಿಯರೇ ದೇವರು ತನ್ನ ಪ್ರೀತಿಯನ್ನು ಏದೆನ್ ತೋಟದಲ್ಲಿ ಯಾವ ರೀತಿಯಲ್ಲಿ ಪ್ರಕಟಿಸುತ್ತಾ ತಾನು ಸೃಷ್ಟಿಯಲ್ಲಿ ಮನುಷ್ಯನ ಸೃಷ್ಟಿ ಮಾಡುತ್ತಾ ಸ್ವರೂಪವನ್ನು ಕೊಟ್ಟನೋ ಆ ಪ್ರೀತಿಯನ್ನು ಯೇಸು ಕ್ರಿಸ್ತನನ್ನೇ ನಮಗೆ ಕಳಿಸುವುದರ ಮೂಲಕವಾಗಿ ಆತನು ತೋರಿಸುವಂತವನಾಗಿದ್ದಾನೆ ಪ್ರಕಟಿಸುವಂತವನಾಗಿದ್ದಾನೆ ಪ್ರವಾದಿಗಳು ಪದೇ ಪದೇ ಹೇಳ್ತಾ ಹೋದರು ದೇವರು ನಿಮ್ಮನ್ನು ಪ್ರೀತಿ ಮಾಡುವಂತವನಾಗಿದ್ದಾನೆ ದೇವರು ಶಾಶ್ವತವಾದಂತಹ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸುವಂತವನಾಗಿದ್ದಾನೆ ಇವತ್ತು ಎಷ್ಟೋ ಜನರು ಪ್ರೀತಿ ಅಂತ ಕೇಳಬೇಕಾದ್ರೆ ಇಟ್ ಇಸ್ ವೆರಿ ರಿಲೇಟಿವ್ ಟರ್ಮ್ ಆಗ್ಬಿಟ್ಟಿದೆ ಇಟ್ ಶುಡ್ ನಾಟ್ ಬಿ ಬಟ್ ಇಟ್ ಇಸ್ ಎ ರಿಲೇಟಿವ್ ಟರ್ಮ್ ಏನು ಆ ಪ್ರೀತಿ ಅನ್ನುವಂತ ಅದ ಅರ್ಥ ಕ್ಷಣಿಕ ಮಾತ್ರ ಇರುವಂಥದ್ದು ನಾನು ನಿಮ್ಮನ್ನು ಎಷ್ಟರ ಮಟ್ಟಿಗೆ ಪ್ರೀತಿ ಮಾಡ್ತೀನಿ ಎಷ್ಟು ಹೊತ್ತು ಪ್ರೀತಿ ಮಾಡ್ತೀನಿ ಅಂದ್ರೆ ನೀವು ನನ್ನನ್ನು ಪ್ರೀತಿ ಮಾಡುವವರೆಗೂ ನಾನು ಪ್ರೀತಿ ಮಾಡ್ತೇನೆ ದೇವ ವಾಕ್ಯ ಹೇಳ್ತದೆ ನಾನು ನಿಮ್ಮನ್ನು ಪ್ರೀತಿಸುವ ಶಾಶ್ವತ ಪ್ರೇಮದಿಂದಲೇ ಆ ಪ್ರೀತಿಯ ವರ್ಣನೆ ಪೌಲನು ಕೊರಿಂಥದವರಿಗೆ ಬರೆದಂತಹ ಪತ್ರಿಕೆಯಲ್ಲಿ ಬಹಳ ಸುಂದರವಾಗಿ ಬರೀತಾನೆ ಬಹಳ ಸುಂದರವಾಗಿ ಬರೆಯುವಂತ ಪೌಲನು ಪ್ರೀತಿಯ ಶ್ರೇಷ್ಠತೆ ಬರೆಯುವಾಗ ಉಬ್ಬಿಕೊಳ್ಳುವುದಿಲ್ಲ ಹೊಟ್ಟೆ ಕೆಚ್ಚಿಕೊಳ್ಳುವುದಿಲ್ಲ ಮರ್ಯಾದೆಗೆಟ್ಟು ನಡೆಯುವುದಿಲ್ಲ ಏಳನೇ ವಚನ ಬಹಳ ಸುಂದರವಾಗಿ ಆ ಏಳನೇ ವಚನ ಅದರಲ್ಲಿ ಎರಡು ಭಾಗನ ಎರಡು ಮಾತ್ರ ನಾನು ತಗೋತೀನಿ ಏಳನೇ ವಚನದಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ ಪ್ರೀತಿಯು ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ ಪ್ರೀತಿಯು ಎಲ್ಲವನ್ನು ನಂಬುತ್ತದೆ ಎಲ್ಲವನ್ನು ನಿರೀಕ್ಷಿಸುತ್ತದೆ ಎರಡು ಮಾತ್ರ ಇದ್ರಲ್ಲಿ ನಾನು ತಗೋಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ ಏಳನೇ ವಚನದಲ್ಲಿ ಏನ್ ಹೇಳ್ತಾನೆ ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ ಮತ್ತು ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ ಐ ಆಮ್ ಟಾಕಿಂಗ್ ಅಬೌಟ್ ಲವ್ which bears everything english nalli en bardide antandre love bears all things endures all things idu eradu yenido anta nanu ottene it's almost similar now in english athwa kannada dalli now nodba kannada dalli sarpa varnane ide ellavanu adagisikolluttade embagi heltade english nalli bears bear and endure is almost same ಇಂಗ್ಲಿಷ್ ಮೀನಿಂಗ್ ನಾವು ನೋಡ್ಬೇಕಾದ್ರೆ ಆದ್ರೆ ನಿಜವಾದಂತ ಇದರ ಅರ್ಥ ಏನು ಅಂತ ನಾವು ನೋಡ್ಬೇಕಾದ್ರೆ ಇಲ್ಲಿ ಒಂದೇದಾಗಿ ನಾವು ನೋಡ್ತೇವೆ ಬೇರ್ಸ್ ಆಲ್ ಥಿಂಗ್ಸ್ ಅಂತ ಹೇಳಿದ್ರೆ ಸ್ಟೇಗೋ ಎಂಬಂತ ಪದ ಗ್ರೀಕ್ ಪದ ಸ್ಟೇಗೋ ಎಂಬಂತ ಪದ ಇದರ ಅರ್ಥ ಏನಂತಪ್ಪ ಆ ಕವರ್ ಆರ್ ಕನ್ಸೀಲ್ ಟು ಕವರ್ ಕ್ಲೋಸ್ಲಿ ಅಂದ್ರೆ ಪೂರ್ತಿಯಾಗಿ ಮುಚ್ಚಬೇಕಂತ ಹೆಂಗಂದ್ರೆ as if to keep the water out andre yavar airtight ante heltara aa reetiyagi it closes that covers idu actual artha idra artha idra pada love bears all things andre it covers it closely covers like an airtight
ಏನೋ ಒಂದು ಬಾಕ್ಸ್ ಅಲ್ಲಿ ಏನಾದ್ರು ಹಾಕ್ಬಿಡೋದ ಆಚೆ, ಅದರಿಂದ ಯಾವ ರೀತಿಯಾದಂತ ಗಾಳಿ ಹೋಗ್ಬಾರ್ದು, ನೀರು ಹೋಗ್ಬಾರ್ದು, ಕೆಡಬಾರ್ದು ಅಂತ ಹೇಳ್ತಾರೆ. ಹಾಗೆ ಇದು ಯಾಕೆ ಹೇಳ್ತಾರೆ ಅಂದ್ರೆ, ಒಂದು ಪ್ರೀತಿ ಎಷ್ಟರ ಮಟ್ಟಿಗೆ ಅಂತಂದ್ರೆ, ಯಾವುದನ್ನು ಹೊರ ತರದ ಹಾಗೆ ಅಷ್ಟು ಅಡಗಿಸಿಕೊಳ್ಳುತ್ತದೆ. ಇಲ್ಲಿ ಕನ್ನಡದಲ್ಲಿ ಹೇಳುವಂತಂದ್ರೆ ಎಲ್ಲವನ್ನು ಅಡಗಿಸಿಕೊಳ್ತಂದ್ರೆ, ಯಾವ್ದಾದ್ರೂ ಪ್ರೀತಿ ಮಾಡುವಾಗ ಪ್ರೀತಿ ಮಾಡುವಂತ ವ್ಯಕ್ತಿಗಳು ಯಾವ ರೀತಿಯಲ್ಲಿ ಏನಾದ್ರೂ ಮಾಡಿದ್ರೆ ಅದನ್ನು ಊರೆಲ್ಲ ಹೇಳುವಂತದಲ್ಲ, ಅಡಗಿಸಿಕೊಂಡು ಅದನ್ನು ಯಾವ ರೀತಿಯಲ್ಲೂ ಕೂಡ ಪ್ರಚಾರ ಮಾಡದೆ ಹೇಳದೆ ಅದನ್ನು ನಿಜವಾದಂತ ಪ್ರೀತಿ ಅವರಲ್ಲಿ ಸುರಿಸುವಾಗ ಪ್ರೀತಿಯ ನಿಮಿತ್ತದಲ್ಲಿ ಅವರಿಗೆ ಬದಲಾವಣೆ ಉಂಟಾಗಬಹುದು. ಇದು ನಿಜವಾದಂತ ಪ್ರೀತಿ. ಯೇಸು ಸ್ವಾಮಿ ಬಂದಂತ ವಿಚಾರವೇ ಇದು. ಅವ್ರು ಹೇಳ್ತಾರೆ, ಎಷ್ಟೋ ಜನರು ಅವ್ರು ಹೇಳ್ತಾ ಇದ್ರು, ಪಾಪಿಗಳ ನಡುವೆ ಯಾಕೆ ಯೇಸು ಸ್ವಾಮಿ ಇದ್ದಾನೆ ಅಂತ ಹೇಳಿದ್ರೆ, ಅವರಿಗೋಸ್ಕರವಾಗಿಯೇ ನಾನು ಬಂದಿದ್ದೇನೆ. ವೈದ್ಯನು ಯಾರಿಗೆ ಬರ್ತಾನೆ, ಯಾರು ಕಾಯಿಲೆಯಲ್ಲಿದ್ದಾರೋ ಅಸ್ವಸ್ಥರಾಗಿದ್ದಾರೋ ಅಂತವ್ರಿಗೆ, ಆದ್ರೆ ಪಾಪಿಗಳಿಗೋಸ್ಕರವಾಗಿ ನಾನು ಬಂದಿದ್ದೇನೆ. ಅಂಡ್ ಈ ನೆವರ್ ಟಾಕ್ಡ್ ಅಬೌಟ್ ದೇರ್ ಸಿನ್ ಎನಿವೇರ್ ಔಟ್ ಸೈಡ್. ಅವರ ಪಾಪವನ್ನು ಯಾರಿಗೂ ಎಲ್ಲರ ಮುಂದೆ ಹೇಳುವಂತವನಾಗಿರಲಿಲ್ಲ. ಯೇಸು ಸ್ವಾಮಿ ಅವರ ಪಾಪ ತಿಳಿದಿದ್ದರೂ ಕೂಡ ಅದನ್ನು ಅಡಗಿಸಿಟ್ಟು ಪ್ರೀತಿಯನ್ನು ತೋರಿಸುತ್ತಾ ಅವುಗಳನ್ನು ಎಲ್ಲರ ಮುಂದೆ ಹೇಳುವಂತವನಾಗಿಲ್ಲ. ಇವತ್ತು ಎಂತ ಯಾವ ರೀತಿಯಲ್ಲಿ ಇದ್ದೇವೆ ನಾವು ಅಂತ ಹೇಳಿದ್ರೆ, ನಾವು ಪ್ರೀತಿ ಮಾಡ್ತೇವೆ, ಆದ್ರೆ ಯಾವಾಗ ಏನಾದ್ರೂ ಒಂದು ಅಸಮಾಧಾನ ಆಗಿ ಅಲ್ಲಿ ಏನಾದ್ರೂ ಒಂದು ತೊಂದರೆ ಆದಾಗ ನಾವು ಮಾಡಿದ್ದೆಲ್ಲ ಹೇಳಲಿಕ್ಕೆ ಶುರು ಮಾಡ್ತೇವೆ. ವಾಟ್ ಆಲ್ ವಿ ಡಿಡ್ ಇನ್ ಲವ್, ದಟ್ಸ್ ಸಚ್ ಎ ರಾಂಗ್ ಥಿಂಗ್ ದಟ್ ವಿ ಡು. ಅಥವಾ ಅವ್ರು ನಮ್ಗೆ ಏನಾದ್ರು ಮಾಡಿದ್ರೆ ಅದನ್ನೆಲ್ಲ ಹೇಳಲಿಕ್ಕೆ ಶುರು ಮಾಡ್ತೇವೆ. ಸಿ ದಿಸ್ ಇಸ್ ವಾಟ್ ಇಸ್ ನಾಟ್ ಟ್ರೂ ಲವ್. ಟ್ರೂ ಲವ್ ಇಸ್ ಅದು ಅಡಗಿಸಿಕೊಳ್ಳುತ್ತದೆ, ನೋ ಮ್ಯಾಟರ್ ವಾಟ್ ಇಟ್ ಕವರ್ಸ್. ಕರ್ತನಲ್ಲಿ ಪ್ರೇರೆ, ಎಂಥ ಅದ್ಭುತವಾದಂಥ ಪ್ರೀತಿ. ಯೇಸು ಸ್ವಾಮಿ ಆ ಪ್ರೀತಿ ತೋರಿಸುವುದಕ್ಕೋಸ್ಕರವಾಗಿಯೇ ಏನು ಇಲ್ಲದವನಾಗಿ ಗೋದಲಿಯಲ್ಲಿ ಜನಿಸಿದನು. ಗಾಡ್ ವಾಸ್ ರಿವೀಲಿಂಗ್ ಹಿಸ್ ಲವ್ ಥ್ರೂ ಜೀಸಸ್ ಕ್ರೈಸ್ಟ್. ದ ಜರ್ನಿ ಆಫ್ ಲವ್ ಇನ್ ಬೇರಿಂಗ್ ಆಲ್, ಎಲ್ಲವನ್ನು ಅಡಗಿಸಿಕೊಳ್ಳುವಂಥ ಪ್ರೀತಿ. ಆ ಪ್ರೀತಿಯ ಪರಿಣ ಯೇಸು ಕ್ರಿಸ್ತನ ಜೀವನದಲ್ಲಿ ನಾವು ನೋಡುವಂತವನಾಗಿದ್ದಾರೆ. ಮತ್ತೊಂದು ಇಲ್ಲಿ ನೋಡುವಂಥದ್ದು, ಲವ್ ಎಂಡ್ಯೂರ್ಸ್. ಇದಕ್ಕೆ ಹೂಪೋಮೆನೋ ಎಂಬಂತ ಪದ, ಹೂಪೋಮೆನೋ ಈ ಪದದ ಅರ್ಥ ಏನಂತಂದ್ರೆ, ಟು ಸ್ಟೇ ಬಿಹೈಂಡ್, ಟು ರಿಮೈನ್ ಬಿಹೈಂಡ್, ಆರ್ ಸ್ಟ್ಯಾಂಡ್ ಮೈ ಗ್ರೌಂಡ್, ಆರ್ ಎಂಡ್ಯೂರ್, ಸ್ಟ್ಯಾಂಡ್ ಅಂಡರ್ ದ ವೇಟ್. ಭಾರದ ಕೆಳಗಡೆ ಒಂದು ರೀತಿಯಲ್ಲಿ ನಿಲ್ಲುವಂತಂದ್ರೆ, ಭಾರವನ್ನು ತಡೆಕೊಳ್ಳುವಂಥದ್ದು, ಸಹಿಸಿಕೊಳ್ಳುವಂಥದ್ದು, ಪರ್ಸಿವಿಯರ್, ಸಹಿಸಿಕೊಳ್ಳುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ಏನ್ ಸಹಿಸಿಕೊಳ್ಳುತ್ತದೆ? ದೇವರ ಪ್ರೀತಿ ನಾವು ನೋಡ್ತಾ ಹೋಗ್ತೇವೆ. ಹೇಗೆ ನೋಡ್ತಾ ಹೋಗ್ತೇವೆ? ಇಸ್ರಾಯೇಲ್ ಜನಾಂಗದವರಿಗೆ ದೇವರು ಎಂತೆಂಥ ಅದ್ಭುತ ಮಾಡಿದಾಗ್ಯೂ ಜನರು ದೇವರಿಂದ ದೂರ ಹೋದರು, ಜನರು ಗುಣುಗುಟ್ಟಿದರು, ಜನರು ಇನ್ನೂ ಹೆಚ್ಚಾಗಿ ಅಗತ್ಯಗಳನ್ನು ತೋರಿಸ್ತಾ ಕೇಳ್ತಾ ಹೋದರು, ಜನರು ದೇವರ ಶಕ್ತಿಯಲ್ಲಿ ನಂಬಿಕೆ ಇಡದೆ ಹೋದರು, ಜನರು ದೇವರ ವಿರುದ್ಧವಾಗಿ ಅನೇಕ ಮಾತುಗಳನ್ನು ಆಡಿದರು. ಇಷ್ಟೆಲ್ಲ ಆಗುತ್ತಿದ್ದರೂ ದೇವರು ಅವರನ್ನು ಕೈಬಿಡಲಿಲ್ಲ. ದೇವರು ತಾನು ವಾಗ್ದಾನ ಮಾಡಿದಂಥ ಸ್ಥಳಕ್ಕೆ ಅವರನ್ನು ಕರೆದೊಯ್ದನು. ಆ ಸ್ಥಳದಲ್ಲಿ ಅವರು ಹಾಗು ಜೇನು ಹರಿಯುವಂಥ ಸ್ಥಳದಲ್ಲಿ ಇರುವಂತ ಮಾಡಿದನು. ಎಲ್ಲ ರೀತಿಯಾದಂಥ ಭೀತಿಯಿಂದ ಅವರನ್ನು ಕಾಪಾಡಿದನು, ಅವರನ್ನು ಆಶೀರ್ವದಿಸಿದನು ಎಂಬುದಾಗಿ ನೋಡ್ತೇವೆ. ಇಷ್ಟೆಲ್ಲ ಆದರೂ ದೇವರಿಂದ ದೂರವಾಗಿದ್ದಾನೆ, ದೇವರು ಮಾತ್ರ ಕೈಬಿಡಲಿಲ್ಲ. ಗಾಡ್ ನೆವರ್ ಲೆಟ್ ಡೌನ್ ಹಿಸ್ ಪೀಪಲ್ ಇನ್ ಸ್ಪೈಟ್ ಆಫ್ ದೇರ್ ಅನ್ಫೇತ್ಫುಲ್ನೆಸ್. ಎಲ್ಲವನ್ನು ಸಹಿಸಿಕೊಳ್ಳುವಂತ ದೇವರ ಪ್ರೀತಿ ಯೇಸು ಕ್ರಿಸ್ತನ ಆಗಮನದಲ್ಲಿ ಅದ್ಭುತವಾಗಿ ತನ್ನ ಪ್ರೀತಿಯನ್ನು ಪ್ರಕಟಿಸುವಂತವನಾಗಿದ್ದಾನೆ. ಹಿ ಲವ್ಡ್ ಅಸ್ ಸೋ ಮಚ್ ದಟ್ ಹಿ ಗೇವ್ ಅಪ್ ಹಿಸ್ ಸನ್ ಸೋ ದಟ್ ವಿ ವುಡ್ ರೆಕನ್ಸೈಲ್. ನಮ್ಮನ್ನು ಎಷ್ಟರ ಮಟ್ಟಿಗೆ ಪ್ರೀತಿ ಮಾಡ್ತಾನಂದ್ರೆ, ಜನರು ದೇವರಿಂದ ದೂರ ಹೋಗುತ್ತಾ ದೂರ ಹೋಗುತ್ತಾ ದೂರ ಹೋಗುತ್ತಾ ಬರುವಾಗ ದೇವರು ಹತ್ತಿರಕ್ಕೆ 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 ಬಂದನು. ದೇವರ ಪ್ರೀತಿ ಯೇಸು ಕ್ರಿಸ್ತನ ಜನನದಲ್ಲಿ ಇಡೀ ಲೋಕಕ್ಕೆ ಪ್ರಕಟವಾಗುವ ಹಾಗೆ ದೇವರು ತೋರಿಸಿದರು. ಕರ್ತನಲ್ಲಿ ಪ್ರಿಯರೇ,
ಯೇಸು ಸ್ವಾಮಿಯ ಆಗಮನ ಇಡೀ ಲೋಕಕ್ಕೆ ಪ್ರೀತಿಯನ್ನು ಹಂಚುವಂಥದ್ದಾಗಿದೆ. ಪ್ಲೀಸ್ ಐ ಗಿವ್ ಟು ಯು, ನಾನು ನಿಮಗೆ ಶಾಂತಿಯನ್ನು ಕೊಡುವಂಥವನಾಗಿದ್ದೇನೆ. ಪ್ರಿನ್ಸ್ ಆಫ್ ಪೀಸ್, ಸಮಾಧಾನವನ್ನು ಸ್ಥಾಪಿಸುವಂಥ ಕ್ರಿಸ್ತನು. ಯೇಸು ಸ್ವಾಮಿ ಎಂಥ ರೀತಿಯಲ್ಲಿ ಸಮಾಧಾನ ತರ್ತಾನೆ, ಯಾವ ರೀತಿಯಲ್ಲಿ ಅವರು ಅರಸನು ಬರ್ತಾನೆ ಎಂಬುದಾಗಿ ಅನೇಕರು ಅವರು ಆಲೋಚನೆಗಳನ್ನು ಮಾಡ್ತಾ ಅದಕ್ಕೋಸ್ಕರವಾಗಿ ಕಾದಿದ್ರು. ಆದರೆ ಯೇಸು ಸ್ವಾಮಿ ಬರುವಾಗ ತನ್ನನ್ನು ನಿರಾಕರಿಸಿಕೊಂಡು ಆ ವೈಭವ ಇಲ್ಲದೆ ಏನೂ ಇಲ್ಲದವನಾಗಿ ಬಂದು ಪ್ರೀತಿಯನ್ನು ಲೋಕಕ್ಕೆ ಸಾರಿದನು. ಆ ಪ್ರೀತಿ ಎಷ್ಟರ ಮಟ್ಟಿಗೆ ಇರ್ತಕ್ಕಂಥದ್ದಂದ್ರೆ ಅದು ಎಲ್ಲವನ್ನು ಸಹಿಸಿಕೊಳ್ಳುವಂತ. ಯೇಸು ಸ್ವಾಮಿ ಅನುಭವಿಸಿದಂತ ಪ್ರತಿಯೊಂದು ಆ ಶಿಕ್ಷೆ, ಆ ನೋವು, ಆ ಕಷ್ಟ ನಮಗೋಸ್ಕರವಾಗಿ ಎಲ್ಲವನ್ನು ಸಹಿಸಿಕೊಂಡು ತೋರಿಸ್ತಾನೆ ಪ್ರೀತಿ. ಆ ಪ್ರೀತಿ ಏನಂದ್ರೆ ಯೋಹಾನ ಸುವಾರ್ತೆ 15:9 ಹೇಳ್ತಾನೆ, ತಂದೆಯು ನನ್ನನ್ನು ಪ್ರೀತಿಸಬೇಕೆಂದರೆ ನಾನು ನಿಮ್ಮನ್ನು ಪ್ರೀತಿ ಮಾಡ್ತೇನೆ. ಯೋಹಾನ 15 ಬಹಳ ಸುಂದರವಾಗಿ ಹೇಳುವಂತ ಮಾತು 15:9 ಇಲ್ಲಿ ನಾವು ನೋಡ್ಕೊಳ್ತೇವೆ. ಏನ್ ಹೇಳ್ತಾನೆ, ತಂದೆಯು ನನ್ನನ್ನು ಪ್ರೀತಿ ನಿಮ್ಮನ್ನು ಆಸ್ ಅ ಫಾದರ್ ಹ್ಯಾಸ್ ಲವ್ಡ್ ಮೀ, ತಂದೆ ನನ್ನನ್ನು ಪ್ರೀತಿಸಿದ ಹಾಗೆ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರ್ರಿ, ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ಯೇಸುವಿನ ಪ್ರೀತಿಯಲ್ಲಿ ನೆಲೆಗೊಂಡಿರುವುದು ಅಂದ್ರೆ ಯೇಸುವಿನ ಆಜ್ಞೆಗಳನ್ನು ಮಾಡು. ಏನು ಯೇಸುವಿನ ಮಾಡು, ಲವ್ ಯುವರ್ ನೇಬರ್ ಆಸ್ ಯುವರ್ ಸೆಲ್ಫ್. ನೀವು ಯಾವ ರೀತಿಯಲ್ಲಿ ದೇವರನ್ನು ಪ್ರೀತಿ ಮಾಡ್ತಿರೋ ಆ ಪ್ರೀತಿ ಮತ್ತೊಬ್ಬರಲ್ಲಿ ತೋರಿಸ್ಬೇಕು. ಲವ್ ಯುವರ್ ನೇಬರ್ ಅಂತ ಹೇಳಿದ್ರೆ ಕೇಳ್ತಾರೆ, ಯಾವ ಹೂ ಇಸ್ ಯುವರ್ ನೇಬರ್. ಆಗ ಯೇಸು ಉತ್ತಮವಾದಂತ ಒಂದು ಪ್ಯಾರಬಲ್ ಹೇಳ್ತಾನೆ, ಸಾಮ್ಯ ಹೇಳ್ತಾನೆ. ಯಾವುದು ಅಂತ ಹೇಳಿದ್ರೆ ಪ್ಯಾರಬಲ್ ಆಫ್ ಗುಡ್ ಸಮಾರಿಟನ್. ಯಾರು ನಿನ್ನ ನೆರೆಯವರು, ಯಾರು ಅಗತ್ಯದಲ್ಲಿದ್ದಾರೋ, ಯಾರು ತೊಂದರೆಯಲ್ಲಿದ್ದಾರೋ, ಆ ಸಮಯದಲ್ಲಿ ನಾವು ಓರೆಯಾಗಿ ಹೋಗದೆ ನೋಡದೆ ಆ ಕಡೆ ಹೋಗದ ಹಾಗೆ ನಾವು ಪ್ರೀತಿಯನ್ನು ಹಂಚುತ್ತ ಅವರಿಗೋಸ್ಕರವಾಗಿ ಪ್ರೀತಿಯ ನಿಮಿತ್ತವಾಗಿ ಅವರಿಗೋಸ್ಕರವಾಗಿ ಸಹಾಯ ಮಾಡುವ ಅಂತಾದ್ರೆ ಅದೇ ನಿಜವಾದಂತಹ ಪ್ರೀತಿ. ಆ ಪ್ರೀತಿಯನ್ನು ಅನುಭವಿಸಿದಂಥವರು ನಮ್ಮಲ್ಲಿ ದೇವರ ಪ್ರೀತಿ ಇದೆ ಎಂಬಂತ ಅನುಭವ ಅವ್ರಿಗಾಗ್ಬೇಕು. ಅವರು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ಕರ್ತನಲ್ಲಿ ಪ್ರಿಯರೆ, ಈ ಪ್ರೀತಿಯ ಪಯಣ ನಾವು ನೋಡ್ತೇವೆ. ಆದಿಯಲ್ಲಿ ಏದೆನ್ ತೋಟದಲ್ಲಿ ಸೃಷ್ಟಿ ಮಾಡುವಾಗ ಮಾನವನಲ್ಲಿ ದೇವರು ಕೊಟ್ಟಂತ ತನ್ನ ಸ್ವರೂಪ ಪ್ರೀತಿಯಿಂದ ಉಂಟು ಮಾಡಿದಂತ ಮಾನವನು ಬಿದ್ದು ಹೋದರು, ದೇವರು ಇನ್ನೂ ಪ್ರೀತಿ ಮಾಡುತ್ತಾ ಯೇಸು ಕ್ರಿಸ್ತನನ್ನು ನಮಗೆ ಕಳಿಸಿಕೊಟ್ಟು ಪಾಪದಿಂದ ನಮ್ಮ ವಿಮುಕ್ತಿಗೊಳಿಸಿ ತನ್ನ ಬಳಿಗೆ ಸೇರಿಸಿಕೊಳ್ಳುವಂತ ಆ ಪ್ರೀತಿ ತೋರಿಸುವುದು ಮಾತ್ರವಲ್ಲದೆ ಆ ಯೇಸುವಿನ ಪ್ರೀತಿಯನ್ನು ಮತ್ತೊಬ್ಬರಿಗೆ ತಿಳಿಸುವಂತದ್ದು ನಮ್ಮ ಜವಾಬ್ದಾರಿ. ವೈ ನೀಡ್ ಟು ಶೋ ದ ಲವ್. ಮದರ್ ತೆರೆಸ ಮಾಡಿದಂಥದ್ದು ಅಷ್ಟೇ. ನನಗೊಂದೇ ಒಂದು ಆಸೆ, ಯೇಸುವಿನ ಪ್ರೀತಿ ಸಾಯುವುದಕ್ಕಿಂತ ಮುಂಚೆ ಆ ವ್ಯಕ್ತಿ ಅನುಭವಿಸಬೇಕೆಂಬುದಾಗಿ. Not about me, but him and his love. ಕರ್ತನಲ್ಲಿ ಪ್ರೇರೆ, ಈ ಪ್ರೀತಿಯ ಪಯಣ ಏನಂದ್ರೆ ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮಲ್ಲಿ ಸುರಿದಂತ ಪ್ರೀತಿ ಜನರಲ್ಲಿ ಅದು ಹೋಗುವಾಗ ಅದು ಅದ್ಭುತವಾಗಿ ಕಾರ್ಯ ಮಾಡುವಂಥದ್ದಾಗುತ್ತದೆ. ಆ ಪ್ರೀತಿಯನ್ನು ಅನುಭವಿಸಿದಂತ ನಾವು ಮತ್ತೊಬ್ಬರ ಜೀವನದಲ್ಲಿ ಆ ಪ್ರೀತಿಯನ್ನು ಹಂಚೋಣ, ಅವರ ಜೀವನ ಬದಲಾಯಿಸೋಣ. ದೇವರು ತಾನೆ ಈ ವಾಕ್ಯಗಳನ್ನು ನಮ್ಮ ಆತ್ಮದ ಪ್ರಯೋಜನಕ್ಕೋಸ್ಕರವಾಗಿ ಆಶೀರ್ವದಿಸಿದೆ. ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯವನ್ನು ಕೇಳಿದಂತ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುವ ಹಾಗೆ ದೇವರು ಎಷ್ಟು ಸುಂದರನು, ಶ್ರೇಷ್ಠನೆಂಬುದಾಗಿ ಅನುಭವದಿಂದ ಯಾವ ರೀತಿಯಲ್ಲೂ ಭಯಪಡದಿರುವ ಹಾಗೆ ದೇವರ ಆಶ್ರಯದಲ್ಲಿರುವಾಗ ಅಂಜ ಕಾರಣವಿಲ್ಲ. ಸರ್ವಶಕ್ತ
Tawaran, karena perisuan.
यहा कष्ट दुख तौंदरे नो विविधवाद परिस्थिति परिस्थिति इंत स्थिति मकलिगोस्कर प्रार्थस्ते स्वामी अपना सेवे सेवकोस्कर प्रार्थस्ते सेवे नड़ीता अद्भुतकर सेवे नड़ी स्वामी सेवे नड़ीत सेवक अनेक भयंकर परिस्थिति बेद सहाय अनुग्रहते सेवे मुंबई नाम अरतंतर नोत्र सल कॉविड पैस्थित प्रार्थते स्वामी यार यार पर्स्थित आवरको पर्स्थितो अंतर प्रार्थते स्वामी मुंटू घनपड़ गुणपड़ स्वामी स्वामी कई हिड़ मेले के बेड़ते स्वामी अनारोग्योस्क प्रार्थते आशीर्वद स्वामी इन अनेक बेरे बेरे रीतिया अनारोग्यस्त स्पर्शद गुणपड़ स्वामी यार यार आर्थिक वाद बिकट कष्ट कणीर नोवर अंत मे आगमन प्रीतिया निमित्त नमगोस्क बंद तोरी एलू तेवरे कृपय अनुग्रह स्वामी अब तेवर स्तोत्र सल्ते विशेषवा स्वामी बड़तन दुख नोवेला मकलिगोस्क प्रार्थते हब्बद संभ्रमदवर हंचिक कृपय सहाय अनुग्रह चिंत के स्वामी येसु नाम प्रार्थने बेड़े आम परलोक निपड़ी राज्य बरि चिंत परलोक नेरवेक नम अंदर आहार राज्य बल सदाकाली स्वामी आम नमगोस्क लोक के तीतिया तोरसोस्कर विधेयन लोक के बंद कर्तन येसु क्रिस्तन तबने मगन गोदल के कल ते दिव्य प्रीति नम मध्य देवर प्रीतियों हृदय तुम्हें पवित्र आत्म ऐके सहवास नडसुविके नमेल सत्य निरंतर ने प्रार्थस्ते शुभ हारस्ते देवर निम्म संगड़ा यावागलू।